ಇನ್ನು ಹಾವೇರಿಯ ಬಸವೇಶ್ವರ ನಗರದಲ್ಲಿರೋ ಶ್ರೀ ವಿನಾಯಕ ವೀರಾಂಜನೇಯ ದೇವಸ್ಥಾನದಲ್ಲಿರೋ ದ್ವಾದಶ ಶಿವಲಿಂಗಗಳಿಗೆ ಕ್ಷೀರಾಭಿಷೇಕ ಸೇರಿದಂತೆ ನಾನಾ ಅರ್ಚನೆ ಮಹಾಪೂಜೆ ನೆರವೇರಿಸಲಾಯಿತು. ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ಭಕ್ತರು ದೇವರ ದರ್ಶನ ಪಡೆಯುವ ದೃಶ್ಯಗಳು ಕಂಡುಬಂದವು. ದ್ವಾದಶ ಶಿವಲಿಂಗದ ಸ್ಥಳದಿಂದ ನಮ್ಮ ಹಾವೇರಿ ಪ್ರತಿನಿಧಿ ವೀರೇಶ್ ಬಾರ್ಕಿ ವಾಕ್ಥ್ರೂ ಮಾಡಿದ್ದಾರೆ, ಬನ್ನಿ ನೋಡೋಣ. ದೇಶದೆಲ್ಲೆಡೆ ಇಂದು ಶಿವರಾತ್ರಿಯ ಜಾಗರಣೆ ಆರಂಭವಾಗಿದೆ ಅಂತಲೇ ಹೇಳ್ಬೋದು. ಶಿವನ ಜಪದಲ್ಲಿ ದೇಶಾದ್ಯಂತ ಜನರು ಭಕ್ತರು ತೊಡಗಿದ್ದಾರೆ ಅಂತಲೇ ಹೇಳ್ಬೋದು. ನಾವೀಗ ಹಾವೇರಿಯ ಬಸವೇಶ್ವರ ನಗರದಲ್ಲಿರ್ತಕ್ಕಂಥ ಏನು ಗಜಾನನ ಮತ್ತು ಆಂಜನೇಯ ಟೆಂಪಲಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ದ್ವಾದಶ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿರುವಂಥ ಒಂದು ದೃಶ್ಯವನ್ನು ನಾವೀಗ ಕಾಣ್ಬೋದು. ಇಲ್ಲಿ ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ಭಕ್ತರು ಶಿವನ ದರ್ಶನವನ್ನು ಮಾಡಿಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುವ ಮೂಲಕ ಶಿವನ ದರ್ಶನವನ್ನು ಮಾಡ್ತಾ ಇದ್ದಾರೆ ಅಂತಲೇ ದೃಶ್ಯಗಳಲ್ಲಿ ಕಾಣ್ತಾ ಇರ್ಬೋದು. ಸಾಕಷ್ಟು ಏನು ದೇಶಾದ್ಯಂತ ಶಿವನ ಜಪವನ್ನು ಮಾಡೋದ್ರಿಂದ ಸಾಕಷ್ಟು ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತವೆ ಅನ್ನೋ ಒಂದು ನಂಬಿಕೆಯಿಂದ ಭಕ್ತರು ಸಾಕಷ್ಟು ಸಂಖ್ಯೆಯಿಂದ ದಿನನಿತ್ಯ ಕೂಡ ಇವತ್ತು ಏನು ಬೆಳಗ್ಗೆಯಿಂದನೂ ಕೂಡ ಸಾಕಷ್ಟು ದೇವಸ್ಥಾನಕ್ಕೆ ಹರಿದು ಬಂದಿದ್ದಾರೆ. ಕೊರೋನಾ ಬಂದಾಗಿನಿಂದ ಕೂಡ ಸಾಕಷ್ಟು ದೇವಸ್ಥಾನಗಳು ಕೂಡ ಬಾಗಿಲು ಹಾಕಿದ್ವು. ಇದಾಗಿ ಹೀಗಾಗಿ ಮೊದಲನೆಯ ಈ ಶಿವರಾತ್ರಿ ಕೊರೋನಾ ಮುಕ್ತ ನಂತರ ಮೊದಲನೇ ಶಿವರಾತ್ರಿ ಇದೆ ಅಂತಲೇ ಹೇಳ್ಬೋದು. ನಾವೀಗ ನೋಡ್ಬೋದು ಈ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದನೇ ಹೋಮ ಹವನಗಳ ಮೂಲಕ ಕುಂಭಾಭಿಷೇಕಗಳನ್ನು ಮಾಡುವ ಮೂಲಕ ಶಿವನಿಗೆ ರುದ್ರಾಭಿಷೇಕ ಹೀಗೆ ನಾನಾ ಥರದ ಅಭಿಷೇಕಗಳನ್ನು ಮಾಡಿದ್ರ ಮೂಲಕ ಶಿವನನ್ನು ಏನು ತಮ್ಮ ಒಂದು ಭಕ್ತಿಯಲ್ಲಿ ಪರವಶಗೊಳಿಸಿದ್ದಾರೆ ಅಂತಲೇ ಹೇಳ್ಬೋದು. ನೋಡ್ಬೋದು ದೃಶ್ಯಗಳಲ್ಲಿ ಎಲ್ಲರೂ ಕೂಡ ಭಕ್ತರು, ಮಹಿಳೆಯರು, ಮಕ್ಕಳರು ಆಗಿರ್ಬೋದು, ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನವನ್ನು ಪಡಿತಾರುವಂಥ ದೃಶ್ಯವನ್ನು ನಾವಿಲ್ಲಿ ಕಾಣ್ಬೋದು. ಒಂದಿಷ್ಟು ಮಹಿಳೆಯರು ಶಿವನಿಗೆ ಏನು ಅಭಿಷೇಕಗಳನ್ನು ಮಾಡುವುದು, ಆಮೇಲೆ ತೀರ್ಥ ಪ್ರಸಾದಗಳನ್ನು ನೈವೇದ್ಯಗಳನ್ನು ಕೂಡ ಮಾಡುವಂಥ ದೃಶ್ಯಗಳನ್ನು ನಾವೀಗ ಕಾಣ್ಬೋದು. ಇನ್ನೊಂದಿಷ್ಟು ಮಹಿಳೆಯರು ಇದ್ದಾರೆ, ಅವರೆಲ್ಲರೂ ಕೂಡ ಏನು ಆ ತೀರ್ಥ ಪ್ರಸಾದವನ್ನು ಮಾಡುವಂಥ ಒಂದು ನಾವು ದೃಶ್ಯಗಳನ್ನು ಕಾಣ್ತಾ ಇರ್ಬೋದು. ಬಾಳೆಹಣ್ಣು ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಈ ರೀತಿ ಎಲ್ಲ ವಿಶೇಷ ಪದಾರ್ಥಗಳನ್ನು ಏನು ಕ್ರೋಢೀಕರಿಸಿದ ಅದನ್ನು ಬರುವಂಥ ಭಕ್ತರಿಗೆ ನೀಡುವಂಥ ಒಂದು ಕೈಂಕರ್ಯವನ್ನು ಇಲ್ಲಿ ಮಾಡಿರುವಂಥದ್ದು ನಾವೀಗ ನೋಡ್ಬೋದು. ದೇವರ ಪ್ರಮುಖ ದೇವರ ಪ್ರಮುಖ ಗರ್ಭಗುಡಿ ಏನಿದೆ ಆ ಗರ್ಭಗುಡಿ ಹತ್ರ ನಾವೀಗ ತೆರಳ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿ ಶಿವನಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ, ಶಿವನ ನಾಮಸ್ಮರಣೆ ಹೇಗೆ ನಡೀತಾ ಇದ್ದಾರೆ ಅಂದರೆ ನಾವೀಗ ನೋಡೋಣ. ಬಹುಶಃ ಬೆಳಗ್ಗೆಯಿಂದನೇ ಕೂಡ ಇಲ್ಲಿ ನಾವು ನೋಡ್ಬೋದು ಸಾಕಷ್ಟು ಶಿವನಿಗೆ ರುದ್ರಾಭಿಷೇಕ ಆಗಿರ್ಬೋದು, ಕ್ಷೀರಾಭಿಷೇಕ ಆಗಿರ್ಬೋದು, ಹೀಗೆ ನಾನಾ ಥರದ ಅಭಿಷೇಕಗಳನ್ನು ಶಿವನಿಗೆ ಮಾಡೋದ್ರ ಮೂಲಕ ಭಕ್ತರು ತಮ್ಮ ಏನು ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡುವ ಮೂಲಕ ಇನ್ನು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ ಅಂತ ಹೇಳ್ಬೋದು. ಈಗ ನೋಡ್ಬೋದು ಸಾಕಷ್ಟು ಭಕ್ತರು ಇಲ್ಲಿ ಮಕ್ಕಳಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ಲರೂ ಕೂಡ ಹಾಲಿನ ಅಭಿಷೇಕ, ಹೀಗೆ ತುಪ್ಪದ ಅಭಿಷೇಕ, ನಾನಾ ಅಭಿಷೇಕಗಳನ್ನು ಶಿವನಿಗೆ ಮತ್ತು ಇಲ್ಲಿರ್ತಕ್ಕಂಥ ದೇವರುಗಳಿಗೆ ಅಭಿಷೇಕ ಮಾಡ್ತಾರಂಥ ದೃಶ್ಯಗಳನ್ನು ನಾವೀಗ ಕಾಣ್ತಾ ಇರ್ಬೋದು. ಒಟ್ಟಿನಲ್ಲಿ ಏನು ಶಿವರಾತ್ರಿಯ ಜಾಗರಣೆ ಕೊರೋನಾ ಮುಕ್ತ ನಂತರ ಇದು ಮೊದಲನೇ ಬಾರಿಗೆ ಮಾಡಿರುವಂಥದ್ದು ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ದೇವರ ದರ್ಶನ ಈ ಬಾರಿಯ ಕೊರೋನಾ ಮುಕ್ತದಿಂದಾಗಿ ಸಾಕಷ್ಟು ಜನರು ಕೂಡ ದೇವರ ದರ್ಶನವನ್ನು ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸುವ ಮೂಲಕ ಶಿವರಾತ್ರಿಯ ಜಾಗರಣೆಯನ್ನು ಆರಂಭ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅವರಿಂದ ಪೌರ್ಟಿ ವೀರೇಶ್ ಬಾರ್ಕಿ.